ನೋಡಿ ಕಲ್ಲೂರು ಸಾರ್ ಕಲ್ಲೂರು ಗಸಿ ರೆಡಿ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಇಟ್ಕೊಳ್ಳಿ, ತೆಳು ಬೇಕಾದರೆ ತೆಳು ಇಟ್ಕೊಳ್ಬೋದು. ನೋಡಿ ನಿಮ್ಮ ಪ್ರೀತಿಯ ಅಖಿಲ್ ದರಸಿ ಮಮತಕ್ಕ ಮಾಡುವ ನಮಸ್ಕಾರ. ಇವತ್ತು ನೋಡಿ ದೊಡ್ಡ ಕಲ್ಲೂರು, ಇದನ್ನು ಗಸಿ ಹೇಗೆ ಮಾಡುದಂತ ನಾನು ಹೇಳಿಕೊಡ್ತೇನೆ. ಅಂದ್ರೆ ರೆಸ್ಟೋರೆಂಟ್ ಸ್ಟೈಲ್ ಇದರ ರುಚಿ ಹೋಮ್ ಮೇಡ್ ಅಲ್ಲಿನ ಮನೆಯಲ್ಲಿ ಮಾಡುವ ರೀತಿ, ಆದ್ರೆ ರುಚಿ ಮಾತ್ರ ರೆಸ್ಟೋರೆಂಟ್ ಸ್ಟೈಲ್ ಇದ್ದು. ತುಲೆ ಅಟಿಲ್ ದರಸಿ ಮಮತಕ್ಕನ ಕೈ ರುಚಿಗೂ ಸ್ವಾಗತ. ಇನ್ನಿದಲೇ ನೇಲ ಕೊಡ್ಡೈ ಕಲ್ಲರ್ ಉಂಡು ತುಲೆ ಮಲ್ಲ ಕೊಡ್ಡೈ ಕಲ್ಲರ್ ಅದನ್ನು ಗಸಿ ಮಲ್ಪಡು. ನಮ್ಮ ಹೋಟೆಲ್ ಪುರ ಪೋದು ತಿನ್ಪತ್ತಲೆ ರುಚಿ ಅವೆ ಆಂಡನ ಇಲ್ಲದ ಮೆತ್ತಡ ಎಂಚ ಮಲ್ಪುಣ ಪಂದಿ ಅನ್ನಿಗಳಿಗೆ ತಜಪ್ಪ ಕೊರ್ಪೆ. ತುಲೆ ಒಂದು ಮೀನನ್ನೆಲ್ಲ ಹಾಕಿ ಬಂದಿದ್ದು ಕ್ಲೀನ್ ಮಲ್ತಿದ್ದು ಪಸ ಇದ ನನ್ನ ಒಂದೇನು ದೆಕ್ಕೊಡು. ಕಲ್ಲರು ಮೀನು ಚಪ್ಪೆ ಅವು ಚಪ್ಪೆ ಅವಧಿನ ಟೇಸ್ಟ್ ಎಂಚ ಬರ್ಪುಣ ಪಂದಿ ಅನ್ಪನ್ಪೆ. ನೋಡಿ ಕಲ್ಲೂರು ಮೀನು ಅಂತ ಹೇಳಿದ್ರೆ ಅದು ಫ್ರೈ ಮಾಡ್ಲಿಕ್ಕೆ ಮಾತ್ರ, ಸಾರು ಮಾಡ್ಲಿಕ್ಕೆ ಚಪ್ಪೆ ಅಂತ ಹೇಳ್ತಾರೆ. ನೋಡಿ ನಾನ್ ಮಾಡುವ ಮೆಥಡ್ ಅಲ್ಲಿ ಮಾಡಿ ಆಗ ತುಂಬಾ ರುಚಿಯಾಗಿರ್ತದೆ ಮೀನು. ನೋಡುವ ನೋಡಿ ಫಿಶ್ ಅನ್ನ ಚಂದ ಮಾಡಿ ಹಳದಿ ಮತ್ತು ವಿನೆಗರ್ ಹಾಕಿ ಚಂದ ಮಾಡಿ ತೊಳೆದಿಟ್ಟಿದ್ದೇವೆ. ನೋಡಿ ತಲೆ ಮೀನನ್ನು ಮಂಜಲ್ದ ಪುಡಿ ಇಲ್ಲ ಉಪ್ಪುಲ ಪಾಡ್ದಲ್ಲ ಹಾಕಿ ಮಲ್ತು ದೆಕ್ಕದುಕೊಂಡಿದ್ದೆ. ಈ ತರ ಏನಂದ್ರೆ ಫಸ್ಟ್ ಮ್ಯಾರಿನೇಷನ್ ಮಲ್ಪುಗ ಎಂಚ ಮ್ಯಾರಿನೇಷನ್ ಮಲ್ಪುಗ ಪನ್ನಾಗ ತಲೆ ಒಂದು ಚಮಚ ಚೂರು ಹಳದಿ ಹುಡಿ ಉಪ್ಪು ಲಿಂಬು ನೀರು ಉಪ್ಪು ಮಂಜಲ್ದ ಪುಡಿ ಲಿಂಬುದ ನೀರನ್ನ ಮಿಕ್ಸ್ ಮಲ್ತದ. ಇನ್ನೇನೊಂದು ಚೂರು ಇಂಚ ಮಲ್ತದಿ ಲಿಂಬು ನೀರೆಲ್ಲ ಉಪ್ಪು ಹಳದಿ ಒಂಚೂರು ಪಾಡ್ದು ಇನ್ನೇನು ಪೂರ ಮ್ಯಾರಿನೇಷನ್ ಮಲ್ತದಿ ಹೊಡು ಮಲ್ತದ ಒಂದು ಪತ್ತಿರುವ ನಿಮಿಷ ದಿವಡು. ಅದಾಗ ಈ ಕಲ್ಲರ್ ಮೀನು ಹುಳಿನ ಉಪ್ಪು ನೋಡ್ತೆಲ್ಲ ಆಯ್ಕೆ ಪತ್ತು ಕೈ ಪಾವನ ಮುಟ್ಟ ಇಂಚ ಐತದ ದಿವಡು. ನೋಡಿ ಇದನ್ನು ಹೀಗೆ ಹಳದಿ ಹಾಕಿ ಎಲ್ಲ ಮೀನನ್ನು ಸಹ ಮ್ಯಾರಿನೇಷನ್ ಮಾಡಿ ಇಡ್ಬೇಕು. ಈಗ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ನೋಡಿ ನಾನು ಸ್ವಲ್ಪ ಬ್ಯಾಡಗಿ ಮೆಣಸು ಮತ್ತೆ ಸ್ವಲ್ಪ ಗುಂಟೂರು ಮೆಣಸನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ನೋಡಿ ಒಂದು ಹಿಡಿ ನೆನೆಸಿಟ್ಟಿದ್ದೇನೆ. ನೀವಂತ ಜಾಸ್ತಿ ಮಾಡಿದ್ರು ಕೂಡ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ಇಡ್ಬೋದು. ಮತ್ತೆ ಅಷ್ಟು ನೆನೆಸಿಟ್ಟಿದ್ದೇನೆ. ಮತ್ತೆ ನೋಡಿ ಒಂದೂವರೆ ಚಮಚ ಕರಿಮೆಣಸು ಮತ್ತೆ ಬೆಳ್ಳುಳ್ಳಿ ಶುಂಠಿ ಇದು ಇಷ್ಟನ್ನು ಚಂದ ಮಾಡಿ ಒಟ್ಟು ಮಾಡಿ ಅರಿಬೇಕು ಮಸಾಲ ಇದು. ಮತ್ತೆ ಇದನ್ನು ಅರಿಬೇಕು ಇದು ಅರಿಬೇಕು. ಮತ್ತೆ ನೀರುಳ್ಳಿ ನೋಡಿ ಇಲ್ಲಿ ಶುಂಠಿ ನೀರುಳ್ಳಿ ಟೊಮೆಟೊ ಶುಂಠಿ ಕಾಯಿಮೆಣಸು ಉಂಟು ಈ ನೀರುಳ್ಳಿಯನ್ನು ಮಾತ್ರ ಇದನ್ನು ಸಹ ಬೇರೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಮತ್ತೆ ಒಂದು ಎರಡೂವರೆ ಚಮಚ ಕೊತ್ತಂಬರಿ ಹುಡಿ ಒಂದೂವರೆ ಚಮಚ ಜೀರಿಗೆ ಹುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಾಯಿ ಹಾಲನ್ನು ತೆಗೆದಿಟ್ಟಿದ್ದೇನೆ ಖಾರ ಇದೆ ಪೇರಂತೆ ಮಲ್ತದಿತ್ತೆ. ಈ ತರ ರೆಸ್ಟೋರೆಂಟ್ ಸ್ಟೈಲ್ ಹೋಮ್ ಮೇಡ್ ಇಲ್ಲದ ಅಟ್ಟಿಲಿಡ್ ರೆಸ್ಟೋರೆಂಟ್ ರುಚಿತ ಮೀನ್ದ ಕೈಪು ರೆಡಿ ಆಪುಣ ತೂಲಿ. ನೋಡಿ ಎರಡೂ ಕಡೆ ಸಹ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಕೆಂಪಾಯ್ತು ನೋಡಿ ಹೀಗೆ ಶಾಲ ಫ್ರೈ ಆದರೆ ಸಾಕು ಫುಲ್ಲು ಬೇಡ ಎರಡೂ ಕಡೆಯನ್ನು. ನೋಡಿ ಹೀಗೆ ಚೂರು ಕಲರ್ ಚೇಂಜ್ ಆದರೆ ಸಾಕು. ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇದು ಸ್ವಲ್ಪ ಫ್ರೈ ಆದರೆ ಸಾರಿಗೆ ಹಾಕಿದಾಗ ಪುಡಿ ಸಹ ಆಗುದಿಲ್ಲ ಮತ್ತೆ ಟೇಸ್ಟೂ ಬರ್ತದೆ ಗೊತ್ತಾಯ್ತಾ. ಇದು ತುಂಬ ಸ್ಮೂತ್ ಅಲ್ಲ ಮೀನು ಮತ್ತೆ ಇದು ಚಪ್ಪೆ ಅಂತ ಹೇಳ್ತಾರೆ ಮೀನೆಲ್ಲ ಚಪ್ಪೆ ಅಂತ ಹೇಳ್ತಾರೆ. ಆಗ ಇದು ಹುಳಿ ಖಾರ ಉಪ್ಪು ಎಲ್ಲ ಹಾಕಿದೆವಲ್ಲ ಸ್ವಲ್ಪ ಈಗ ಫ್ರೈ ಮಾಡಿದಾಗ ಅದು ಹಿಡಿತದೆ. ಮೀನನ್ನು ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ ಮಾತ ಮೀನನ್ನು ಫ್ರೈ ಮಲ್ತಿದ್ದೆ. ಅವೇ ಬಾಜನಿಗೂ ಒಂದೆರಡು ಮೂರು ಚಮಚ ತಾರದೆಣ್ಣೆ ಪಾಡಿಯ ತೆಂಗಿನ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆಯಿತು. ಸ್ವಲ್ಪ ಬೇರ್ಸೊಪ್ಪು ನೋಡಿ ಚೂರು ಫ್ಲೇವರಿಗೆ ತಕ್ಕ ಮೆಂತೆ ಕಾಯಿಮೆಣಸು ಶುಂಠಿ ನಾವು ಪೇಸ್ಟಿಗೆ ಹಾಕಲಿಲ್ಲ ಕಾಯಿಮೆಣಸು ಶುಂಠಿ ಈಗ ನೋಡಿ ನಾನು ನೀರುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೇನೆ ಹೇಳಿದೆ ಅಲ್ಲ ಪೇಸ್ಟ್ ಮಾಡ್ಬೇಕಂತ ಆ ನೀರುಳ್ಳಿ ಪೇಸ್ಟ್ ಅನ್ನ ಇದಕ್ಕೆ ಹಾಕ್ತಾ ಇದ್ದೇನೆ. ತಲೆ ನೀರುಳ್ಳಿದ ಪೇಸ್ಟ್ ಪಂಡತೆಯನ್ನ ಆ ನೀರುಳ್ಳಿದ ಪೇಸ್ಟ್ ಅನ್ನ ಪಾಡಿಯ ಪಾಡ್ದು ತುಲೆ ಲಾಸ್ಟ್ ಮಲ್ತದ ಫ್ರೈ ಮಲ್ಕೊಡ್ ಪಜ್ಜು ವಾಸನೆ ಪೂರ ಪೋ
ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು. ಈಗ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಗರಂ ಮಸಾಲ ಹಾಕುವ. ಹಾಕಿ ಇದರಲ್ಲಿ ಸ್ವಲ್ಪ ಹುರಿಬೇಕು. ನೋಡಿ ಇದನ್ನ ಮಸಾಲೆಗೆ ಹಾಕ್ಬೋದಿತ್ತು, ಆದ್ರೆ ಈಗ ಸ್ವಲ್ಪ ಹುರಿದ್ರೆ ಒಳ್ಳೇದಾಗ್ತದೆ. ಯಾಕಂದ್ರೆ ನಾವು ಮೆಣಸನ್ನು ಸ್ವಲ್ಪ ಬೇಯಿಸಿದೇವಲ್ಲ. ಇಂಚೂರ್ ಪೊತ್ತುಂದ ಲೆಡ್ಡೆ ಹಾಕೊಂಡು ಸಾಮಾನನ್ನ ಪಾಡ್ದ ಈ ಮಸಾಲ ಮಾಡಿಟ್ರೆ ಇದಕ್ಕೆ ಸ್ವಲ್ಪ ಹುಳಿ ಮತ್ತು ಉಪ್ಪು ಹಾಕಿದ್ರೆ ಸಾಕು. ಮೀನ್ ಫ್ರೈಗೆ ಸಹ ಆಗ್ತದೆ, ಮಸಾಲ ಫ್ರೈಗೂ ಆಗ್ತದೆ. ನೋಡಿ ಈಗ ನಾನು ಗ್ರೇವಿಗೆ ಮಾಡ್ತಾ ಇದ್ದೇನೆ. ನೋಡಿ ಇದನ್ನ ಇದಕ್ಕೆ ಹಾಕುವ. ಇದಕ್ಕೆ ನಾನು ಮೀನಿಗೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದೇನೆ. ನೀವು ಹತ್ರ ಎಷ್ಟು ಹೆಚ್ಚು ಮಾಡಿದ್ರೆ ಸ್ವಲ್ಪ ತೆಗೆದಿರ್ಬೋದು. ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ, ಪುನಃ ಇದರಲ್ಲಿ ಫ್ರೈ ಆಗಬೇಕು. ನೋಡಿ ಸ್ವಲ್ಪ ಹುಳಿ ಪಲ್ಪ್ ಹಾಕುವ, ಲಿಂಬು ನೀರು ಹಾಕ್ಬೋದು. ಹುಳಿ ಹಾಕಿದೆ, ಚಂದ ಮಾಡಿ ಫ್ರೈ ಮಾಡ್ತೀವಿ. ನೋಡಿ ಈ ಹೀಗೆ ಮಸಾಲ ಮಾಡಿ, ಚೂರು ಉಪ್ಪು ಹಾಕಿ ಹೀಗೆ ಮಸಾಲ ಎಲ್ಲ ಮಾಡಿ ನೀವು ಚಪ್ಪೆ ಆದ ನಂತರ ಒಂದು ಡಬ್ಬಕ್ಕೆ ಹಾಕಿಟ್ಟೆ ಅರ್ಥೈಟ್ ಕಂಟೈನರಲ್ಲಿ ಹಾಕಿಟ್ರೆ ನಿಮಗೆ ರವಾ ಫ್ರೈ, ಮಸಾಲ ಫ್ರೈ ಮತ್ತು ನ್ಯಾಕೆಟ್ ಫ್ರೈ, ಎಂಥ ಮೀನನ್ನು ನಿಮಗೆ ಏನು ಮಾಡಲಿಕ್ಕಿತ್ತು ಹಾಗೆ ಮಾಡ್ಬೋದು. ಮೀನಿಗೆ ಮತ್ತು ಮೊಟ್ಟೆಗೆ ಎಲ್ಲ ಲಾಯ್ಕ್ ಆಗ್ತದೆ. ಇದು ಚಿಕನ್ ಪುಳಿ ಮುಂಚೆ ಮಾಡೋದಾದರೂ ಇದು ಇದನ್ನು ಯೂಸ್ ಮಾಡಿದರೂ ಒಳ್ಳೆಯದಾಗ್ತದೆ. ನೋಡಿ ಹೀಗೆ ಫ್ರೈ ಮಾಡಿ ತೆಗೆದಿಟ್ರೆ ಎಷ್ಟು ಸಮಯ ಆದರೂ ಹಾಳಾಗೋದಿಲ್ಲ. ನಿಮ್ಗೆ ಸಾಧಾರಣ ಒಂದು ತಿಂಗಳ ತನಕ ಸಹ ಇಡ್ಬೋದು. ನೋಡಿ ಹೀಗೆ ಮಾಡಿಟ್ರೆ ಇದು ನೋಡಿ, ಇದಕ್ಕೆ ಕಲರ್ ಹಾಕಲಿಲ್ಲ, ಹೊರಗಿನ ಯಾವ ಮಸಾಲವನ್ನು ಹಾಕಲಿಲ್ಲ. ನಮ್ಮ ಹೋಮ್ ಮೇಡ್ ಮಸಾಲನೇ, ಹೆಲ್ತಿಗೆ ತುಂಬ ಒಳ್ಳೆಯದು. ಫ್ರೆಶ್ ಮಾಡಿದರೆ ಇನ್ನೂ ಒಳ್ಳೆಯದು, ಆದರೆ ಈಗ ಇನ್ಸ್ಟೆಂಟ್. ಈಗ ಹಾಗೆ ಮಾಡಿಡೋದಾದರೆ ನೋಡಿ ಇದನ್ನು ಮಾಡಿಟ್ರೆ ಗ್ರೇವಿ ಸಹ ಮಾಡ್ಕೊಳ್ಬೋದು, ಮೊಟ್ಟೆ ಗ್ರೇವಿ ಸಹ ಮಾಡ್ಕೊಳ್ಬೋದು ಇದರಲ್ಲಿ. ಮತ್ತು ಫಿಶ್ ಗ್ರೇವಿ, ಯಾವ ಫಿಶ್ಗೂ ಗ್ರೇವಿ ಮಾಡ್ಕೊಳ್ಬೋದು. ಖಾರ ಬೇಕಾದರೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಯೂಸ್ ಮಾಡಿ, ಕರಿಮೆಣಸಿನ ಹುಡಿಯನ್ನು ಯೂಸ್ ಮಾಡಿ. ಹುಳಿ ಮೀನಿಗೆ ಹುಳಿ, ಕೆಲವು ಮೀನಿಗೆ ಹುಳಿ ಬೇಕು, ಅದಕ್ಕೆ ಬೇಕಿದ್ರೆ ನೀವು ಹುಳಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಮಾಡಿ ಇಟ್ಟರೆ ಇಲ್ಲ ಇಂಚ ಮಲ್ತದಿ ಎರಡ ಫಿಶ್ ಫ್ರೈ ಮಲ್ಪುವರಡಲ, ಫಿಶ್ ಗ್ರೇವಿ ಮಲ್ಪುವಾಡ, ಮಸಾಲ ಫ್ರೈ ಮಲ್ಪುವರ್ಡ, ಏನ ಮಲ್ಪುವರಡಲ ಉಂದಾಪುಣ ಇಂಚ ಮಲ್ತದ ಒಂದು ಡಬ್ಬಿ ಪಾಡ್ದದಿ ಎರಡ ಬಾರಿ ಲಾಯ್ಕ ಹಾಕೊಂಡು ಏನಲ್ಲ ಅದು ತೆತ್ತಿಗಾಯಿ ಪ್ಲಾ ಮಲ್ತನೊಲಿ, ಅದು ಚಿಕನ್ ಲಾ ಮಲ್ಪೋಲಿ, ಪುಳಿ ಮುಂಚೆ ಚಿಕನ್ದೆಲ್ಲ ಮಲ್ತನೊಲಿ, ಮೀನು ತುದು ಪುಳಿ ಖಾರ ಉಪ್ಪು ಪುರ ಎಷ್ಟು ಪಾಡಿ ಎರಡಾಡು ತುಲಿ. ಟೊಮೆಟೊ ಯಾನು ಫಸ್ಟ್ಗೆ ಪಾಡೋದು ದಯಪನ್ನ ಟೊಮೆಟೊ ಫಸ್ಟ್ ಪಾಡ್ದು ನೆಟ್ಟು ಸರಿ ಬೇಯ್ತಂದ ಅವು ಚೀಪೆ ಬಿಡ್ಪೋಡು ಇತ್ತ ಪಾಂಡ ತುಲಿ ಆತ ಚೀಪೆ ಬಿಡ್ಪೂಜಿ ಪುಳಿ ಮಾತ್ರ ಬಿಡ್ಪೋಡು ಅಂತೆ. ಟೊಮೆಟೊ ಪಾಡಿಯ ಏನ್ ತಾರ ಇದ ನೀರ್ ಪೇರು ಅತ್ತ ಪಾಡಿ ಅತಲಿ ದಪ್ಪ ಬಡ್ಡ ದಪ್ಪನ್ ಮಂತ ನೋಡಿ ಏನಂತ ನೀರ್ ಪೇರು ಪಾಡಿಯ ಉಪ್ಪು ಹಾಕಿದೆ, ನೀರ್ ಹಾಲನ್ನು ನಾನು ಹಾಕಿದೆ, ಸ್ವಲ್ಪ ನೀರ್ ಹಾಲು ಹಾಕಿದೆ, ಸ್ವಲ್ಪ ಕುದಿಲಿ ಸಾರು ಕುದೀತು. ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ, ಮತ್ತೇನು ಪುನಃ ದನಿ ಹಾಲು ಹಾಕ್ಲಿಕ್ಕೆ ಉಂಟು, ದನಿ ಪೇಪರ ಪಾಡ್ರೆಂಟ ಅಡ ಹುಳಿ ಖಾರ ತೂವನ್ ಹೆಂಚೂರು ಅಂದ್ರೆ ಕುದಿ ಬರ್ತದೆ. ಮತ್ತೆ ಈ ಮೀನನ್ನ ಎಲ್ಲ ಮೆಲ್ಲ ನೆಟ್ಟು ಬಿಡ್ಲಿ, ಈ ಮಸಾಲೆಡಂತೆ ಬೇಯೋಡು. ಜಗಾಲದ ಬಾಜನಂಡ ಲಾಯ್ಕ ಹಾಕ್ಬಿಡಿ, ಇದನ್ನು ಬಿಸಿಲಿಡ್ ಮಲ್ದಿ. ಮೀನ್ ಫ್ರೈ ಮಾಡಿದ ಎಣ್ಣೆ ನೀರು ಅದಕ್ಕೆ ಹಾಕಿ ಇದ್ರಲ್ಲಿ ಫ್ಲೇವರ್ ಅದಕ್ಕೆ ಬಿಟ್ಟು ನೋಡಿ ಸ್ಲೋ ಅಲ್ಲಿ ಇಡಬೇಕು. ಈಗ ನೋಡಿ ಸ್ಲೋ ಅಲ್ಲಿ ಇಟ್ಟು ಬಾಯಿ ಮುಚ್ಚಿ ಸ್ಲೋ ಅಲ್ಲಿ ಇದು ಕುದಿಬೇಕು. ನೋಡಿ ಮೀನ್ ಸಾರು ಕುದೀತು, ಈಗ
ನಾನು ತೆಗೆದಿಟ್ಟ ಸ್ವಲ್ಪ ಧನಿ ಹಾಲು ತಲ ದಪ್ಪ ಹಾಲು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡು. ರೆಸ್ಟೋರೆಂಟ್ ಸ್ಟೈಲ್ ಹೋಮ್ ಮೇಡ್ ಕೊಡ್ಡೈ ಕಲ್ಲೂರ್ಸ್ ಗಸಿ ರೆಡಿ. ನೀರು ದೋಸೆಗೆ, ವೈಟ್ ರೈಸಿಗೆ, ಕುಚ್ಚಿಗೆ, ಅಕ್ಕಿಗೆ ಯಾವುದಾದ್ರೂ ಸೈ, ಅಷ್ಟು ರುಚಿಯಾಗಿರ್ತದೆ. ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ನೀವು ಸಹ ಮಾಡಬೇಕು. ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಆಗ ನನಗೆ ತುಂಬ ಖುಷಿ ಆಗ್ತದೆ, ನಾನು ಮಾಡಿದ್ದು ಸಾರ್ಥಕ ಅಂತ ಎಣಿಸ್ತದೆ. ಎಲ್ಲ ತುಂಬ ಜನ ಕೂಡ ನಾನು ಮಾಡಿದ ರೆಸಿಪಿಯನ್ನು ಮಾಡಿ ಅದರ ಫೋಟೋ ಎಲ್ಲ ಹಾಕಿ ಕಳಿಸಿದ್ದಾರೆ. ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಅವರಿಗೆಲ್ಲ ಹೇಳೋದು ನಾನು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ. ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ತಿಳಿಸಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಬಾಕ್ಸಲ್ಲಿ ತಿಳಿಸಿ. ನಾನು ರೆಡಿ ಆಯಿತು, ಈಗ ಡಿಶ್ ಔಟ್ ಮಾಡುವ. ನೋಡಿ ಪೀಸ್ ನೋಡಿ, ಅಗಾಲ ಪಾತ್ರೆಯಲ್ಲಿ ಮಾಡಬೇಕು. ಮತ್ತು ಹೀಗೆ ಫ್ರೈ ಮಾಡಿದರೆ ಪೀಸ್ ಕಟ್ ಆಗೋದಿಲ್ಲ ನೋಡಿ. ಕಲ್ಲೂರ್ ಸಾರ್, ಕಲ್ಲೂರ್ ಗಸಿ ರೆಡಿ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಇಟ್ಕೊಳ್ಳಿ, ತೆಳು ಬೇಕಾದರೆ ತೆಳು ಇಟ್ಕೊಳ್ಬೋದು ನೋಡಿ. ಭಾರೀ ರುಚಿಯ ಸಾರು. ನಾನು ಹೇಳೋದಲ್ಲ, ನೀವು ಮಾಡಿ ನಿಮಗೆ ಹೌದು ಅಂತ ಎನಿಸಬೇಕು. ಸಾರು ರೆಡಿ. ಸಿಮಮತಕ್ಕನ ಕೈ ರುಚಿಯಲ್ಲಿ ಇವತ್ತು ನೋಡಿ ಕೊಡ್ಡೈ ಕಲ್ಲರಿನ ಸಾರು, ರೆಸ್ಟೋರೆಂಟ್ ರುಚಿ ಹೋಮ್ ಮೇಡ್ ಮಸಾಲದಲ್ಲಿ ಮಾಡಿದ್ದೇನೆ ನೋಡಿ. ಭಾರಿ ಸುಲಭ ಮಾಡಲಿಕ್ಕೆ, ತುಂಬಾ ಆರೋಗ್ಯಕರವಾಗಿದೆ. ಇದಕ್ಕೆ ನೀರು ದೋಸೆ ಆಗ್ಲಿ, ಕುಚ್ಚಿಗೆ ಅಕ್ಕಿ ಆಗ್ಲಿ, ವೈಟ್ ರೈಸ್ ಆಗ್ಲಿ, ಏನು ಕೂಡ ಬಹಳ ಒಳ್ಳೇದಾಗ್ತದೆ. ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದ್ದಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ.